Christianity is the best religion to mankind. Humanity. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಹುಣಸೇಕೆರೆ ಗ್ರಾಮದ ನಿವಾಸಿ ದೊರೆಯಪ್ಪನವರ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು. ದೊರೆಯಪ್ಪನವರು 7ನೇ ತರಗತಿಯಲ್ಲಿ ಕಲಿಯುತ್ತಿರುವಾಗ ಅವರಿಗೆ ವಿಪರೀತ ಜ್ವರ ಬಂದಿತ್ತು. ಅವರನ್ನು ಚಿಕ್ಕಮಗಳೂರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಲಾಯಿತು. ಬರೇ ಒಂದು ಜ್ವರದಿಂದಾಗಿ ಅದರ ಸೈಡ್ ಎಫೆಕ್ಟ್ ಪರಿಣಾಮ ಅವರು ಶಾಶ್ವತ ಕುರುಡರಾಗಬೇಕಾಯಿತು. ಇದು ಕಣ್ಣಿಗೆ ಸಂಬಂಧಿಸಿದ ನರದ ಸಮಸ್ಯೆ ಆದ್ದರಿಂದ ಬೇರೆಯವರು ನೇತ್ರದಾನ ಮಾಡಿದರೂ ದೃಷ್ಟಿ ಪುನಃ ಬರುವ ಸಾಧ್ಯತೆ ಇಲ್ಲ ಎಂದು ವೈದ್ಯರು ಸೂಚಿಸಿದ್ದಾರೆ. 7ನೇ ತರಗತಿ ತನಕ ನಾನು ಓದಿದ್ದೀನಿ. 14 ವರ್ಷದ ನಂತರ ನಾನು ಬ್ಲೈಂಡ್ ಆಗ್ಬಿಡ್ತು. ಟೈಫಾಯ್ಡ್ ಜ್ವರ ಬಂತು. 1 ಮಂತು ಅದು ಗುಣವಾಗಲಿಲ್ಲ. ಅದು ಕಣ್ಣಿನ ನರಕ್ಕೆ ವೀಕ್ ಆಗಿ ಕಣ್ಣು ಬ್ಲೈಂಡ್ ಆಗೋಯ್ತು. ಪೂರ್ತಿ ಸಂಪೂರ್ಣವಾದಂಥ ನಾನು ಬ್ಲೈಂಡು. ನಂತರ ಏನು ಮಾಡೋದಂತ ನನಗೊಂಥರ ಕೊರತೆ ಆಗ್ಬಿಡ್ತು, ಹಿಂಗಾಗ್ಬಿಡ್ತಲ್ಲ ಅಂತ ನಮ್ಮ ಪೇರೆಂಟ್ಸಿಗೆ ಹೇಳಿದರು. ಹೋಗಿ ಹುಡುಗನ ಹಾಳು ಮಾಡಬೇಡಿ, ಹೋಗಿ ಬ್ಲೈಂಡ್ ಸ್ಕೂಲಿಗೆ ಸೇರಿಸಿ, ಚಿಕ್ಕಮಗಳೂರಿಗೊಂದು ಬ್ಲೈಂಡ್ ಸ್ಕೂಲು ಆಶಾಕಿರಣ ಬ್ಲೈಂಡ್ ಸ್ಕೂಲ್ ಅಂತ ಇದೆ, ಸೇರಿಸಿ ಅಂದರು. ನಮ್ಮ ತಂದೆ ತಾಯಿರು ಇಲ್ಲ, ಮಧ್ಯದಲ್ಲಿ ಕಣ್ಣು ಇರೋದು, ಬರುತ್ತೆ ಬರುತ್ತೆ ಅಂತ ಹೀಗೆ ನೆಗ್ಲೆಕ್ಟ್ ಮಾಡಿದರು. ಪ್ರತಿಯೊಂದು ನೀ ಭೂಮಿ ಆಕಾಶ ಎಲ್ಲವನ್ನೂ ನೋಡಿದ್ದೀನಿ, ನೋಡಿ 14 ವರ್ಷ ತನಕ ನೋಡಿದ್ದೀನಿ, ಈಗ ನೋಡ್ತೇ ಇಲ್ಲ. ಆದರೆ ದೈಹಿಕವಾಗಿ ನನ್ನ ಅಂಧನಾಗಿದ್ದರೂ ಆಂತರಿಕವಾದಂಥ ಅಂಧನಲ್ಲ, ಆಂತರಿಕವಾಗಿ ನನ್ನ ಆತ್ಮಸ್ಥೈರ್ಯದಿಂದ ನಾನು ಜೀವನ ಮಾಡ್ತೀನಿ ಅಂತಕ್ಕಂಥ ನಂಬಿಕೆ ನಿರೀಕ್ಷೆ ನನಗೆ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ದೊರೆಯಪ್ಪನವರು 24 ವರ್ಷದವರಾಗಿದ್ದಾಗ ಜೀವನಕ್ಕೆ ಒಂದು ಆಸರೆಯಾಗಲಿ ಎಂದು ಕುಟುಂಬದವರು ಅವರ ಮದುವೆ ಮಾಡಿದರು. ಈಗ ಅವರಿಗೆ 1.5 ವರ್ಷ ಪ್ರಾಯದ ಮಗುವಿದೆ. ಹೆಂಡತಿ ಕೂಲಿ ಕೆಲಸ ಮಾಡಿಕೊಂಡಿದ್ದಾರೆ. ಚಿಕ್ಕದೊಂದು ಮನೆಯಲ್ಲಿ ಅವರ ವಾಸ. ಜೀವನೋಪಾಯಕ್ಕೆ ದೊರೆಯಪ್ಪನವರು ಪಂಚಾಯತ್ ಸಹಾಯದಿಂದ ಒಂದು ಚಿಕ್ಕ ಅಂಗಡಿ ಮಾಡಿದ್ದಾರೆ. ಆದರೆ ಅದಕ್ಕಾಗಿ ಸಾಮಗ್ರಿಗಳನ್ನು ಕೊಳ್ಳಲು ಅವರ ಬಳಿ ಹಣವಿಲ್ಲವಾಗಿದೆ. ಯಾರೋ ಅವರಿಗೆ ಹ್ಯುಮ್ಯಾನಿಟಿಯ ಬಗ್ಗೆ ತಿಳಿಸಿ ನಮ್ಮನ್ನು ಸಂಪರ್ಕಿಸಲು ಫೋನ್ ನಂಬರ್ ಕೊಟ್ಟಿದ್ದಾರೆ. ಅದೇ ದಿನ ಆ ನಂಬರನ್ನು ಬಾಯಿಪಾಠ ಮಾಡಿ ಹಲವು ಸಲ ನಮಗೆ ಅವರು ಫೋನ್ ಕರೆ ಮಾಡಿದ್ದಾರೆ. ಅಂದಾಜಿಗೆ ಅವರು ಸೆಲ್ಫೋನ್ನಲ್ಲಿ ಸರಿಯಾಗಿ ನಂಬರ್ ಒತ್ತಿ ಕರೆ ಮಾಡುತ್ತಾರೆ. ಅವರ ಬಳಿ ಬಸ್ ಪ್ರಯಾಣ ಮಾಡಲು ಸರ್ಕಾರದಿಂದ ದೊರೆತ ಫ್ರೀ ಬಸ್ ಪಾಸ್ ಇದೆ. ಅವರು ಹಾಸನದಿಂದ ಒಬ್ಬಂಟಿಯಾಗಿ ನಮ್ಮ ಹ್ಯುಮ್ಯಾನಿಟಿ ಆಫೀಸಿಗೆ ಎಲ್ಲ ದಾಖಲೆ ಪತ್ರಗಳೊಂದಿಗೆ ಬಂದಿದ್ದಾರೆ. ವಾಕಿಂಗ್ ಸ್ಟಿಕ್ ಈಗ ಅವರ ಪ್ರಮುಖ ಜೀವನ ಸಂಗತಿಯಾಗಿದೆ. ಅವರ ಅಸಹಾಯಕತೆಗೆ ಸ್ಪಂದಿಸಿ ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ಧ್ಯೇಯದೊಂದಿಗೆ ಹ್ಯುಮ್ಯಾನಿಟಿಯ ವತಿಯಿಂದ ರೂಪಾಯಿ 50,000 ಹಸ್ತಾಂತರಿಸಲಾಗಿದೆ. ಪಾಲಡ್ಕ ಗ್ರಾಮದ ಜಗದೀಶ್ ಆಚಾರ್ಯರವರ ಮನವಿ ಹ್ಯುಮ್ಯಾನಿಟಿಗೆ ಬಂದಿತ್ತು. ಅವರು ಕೂಲಿ ಕೆಲಸ ಮಾಡಿಕೊಂಡಿದ್ದು. ಇವರ ಹೆಸರಿನಲ್ಲಿ ಯಾವುದೇ ಸ್ವಂತ ಜಾಗವಿಲ್ಲ. ಇರುವ ಜಾಗ ಒಕ್ಕಲು ಭೂಮಿಯಾಗಿದೆ. ಕೂಲಿ ಕೆಲಸ ಮಾಡಿಕೊಂಡಿರುವ ಅವರ ಪತ್ನಿ ಶಾಲಿನಿ ಆಚಾರ್ಯರವರು ಪ್ರಸ್ತುತ ಕಿಡ್ನಿ ಹಾಗೂ ಶ್ವಾಸಕೋಶದ ಸಮಸ್ಯೆಯಿಂದ ಬಳಲುತ್ತಿದ್ದು ಮೊದಲು ಅವರನ್ನು ಕಾರ್ಕಳ ಖಾಸಗಿ ಆಸ್ಪತ್ರೆಗೆ ಸೇರಿಸಲಾಯಿತು. ನಂತರ ಮಂಗಳೂರು ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ತೀವ್ರ ನಿಗಾ ಘಟಕ ಖಾಲಿ ಇಲ್ಲದ ಕಾರಣ ಫಾದರ್ ಮುಲ್ಲರ್ ಆಸ್ಪತ್ರೆಗೆ ಸೇರಿಸಲಾಯಿತು. 17 ದಿವಸದಿಂದ ಅವರು ಆಸ್ಪತ್ರೆಯಲ್ಲಿದ್ದಾರೆ. 8 ದಿನ ICUನಲ್ಲಿದ್ದರು. ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿಲ್ಲ. ಅವರ ಅಸಹಾಯಕತೆಗೆ ಸ್ಪಂದಿಸಿ ಮನುಷ್ಯತ್ವವೇ ನಮ್ಮ ಧರ್ಮ ಎಂಬ ಧ್ಯೇಯದೊಂದಿಗೆ ಹ್ಯುಮ್ಯಾನಿಟಿಯ ವತಿಯಿಂದ ರೂಪಾಯಿ 50,000 ಹಸ್ತಾಂತರಿಸಲಾಗಿದೆ. ಹ್ಯುಮ್ಯಾನಿಟಿ ಇಸ್ ದ ಬೆಸ್ಟ್ ರಿಲಿಜಿಯನ್ ಟು ಮ್ಯಾನ್ಕೈಂಡ್.